ಇವತ್ತು ಆರ್ ಸಿ ಬಿ ಅಷ್ಟು ಕ್ಲೋಸ್ ಮ್ಯಾಚ್ ಸೋತಿರೋದು ಸಖತ್ ಬೇಜಾರಾಗೋಯ್ತು. ಏನಪ್ಪ ನಮ್ಮ ಲಕ್ಕೇ ಸರಿ ಇಲ್ವಾ ಅಂತ ಅನ್ಸೋಕ್ಕೆ ಶುರುವಾಗಿತ್ತು. ಅವಾಗ ಒಂದು ಐಡಿಯಾ ಬಂದಿದ್ದು, ಇಲ್ಲಿ ಒಂದು ಲಕ್ ಟೆಸ್ಟ್ ಮಾಡೋಕ್ಕೆ ಅಂತಲೇ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ನಮ್ಮ ಲಕ್ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಒಬ್ಬರೇ ಹೋದರೆ ಏನು ಪ್ರಯೋಜನ? ಅದಕ್ಕೆ ನಮ್ಮ ಆರ್ ಸಿ ಬಿನೂ ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಕಮ್ ಲೆಟ್ಸ್ ಗೋ ಟೆಸ್ಟ್ ಮೈ ಲಕ್ ರೈಟ್ ನೌ. ಪ್ರೋ ಲೆವೆಲ್ಗೆ ಆಡಕ್ಕೆ ಬಂದಿದ್ದೀನಿ, ನನ್ನ ಮಗಂದು ಒಂದು ನೆಟ್ಟಿಗೆ ಆಟ ಬರಲ್ಲ ನನಗೆ ಇಲ್ಲಿ. ಯಾ ಓಕ್ಸ್ ಗಾರ್ಡ್ ಕ್ಲಬ್ ನೋಡೋಣ. ಆರ್ ಸಿ ಬಿ ಲಕ್ ಟ್ರೈ ಮಾಡಬೇಕಲ್ಲ ಇವತ್ತು. ಥೂ ಏನು ಗೇಮ್ ಗುರು, ಫುಲ್ ಆನ್ ಬೇಜಾರು. ಸಿ ಎತ್ಕೋತಾನೆ ಡ್ರ್ಯಾಗನ್ ಇಟ್ಬಿಟ್ಟಿದ್ದಾರೆ. ನನ್ನ ಕಾಸೆಲ್ಲ ನುಂಗ್ಕೊಳತ್ತಿ ಡ್ರ್ಯಾಗನ್ ಅಂತ ಅನಿಸ್ತಿದೆ. ಓಕೆ ಏನೇನಿ ಮಂಡೇ ಬಂದು ಕಸಿನೋನಲ್ಲಿ ಕೂರ್ಬೇಕು ಅಂದ್ರೆ ಸ್ವಲ್ಪ ಲಕ್ಕಿ ಲೈಫೇ ಇರ್ಬೇಕು ನಂದು. Let's see. Excuse me. Is this all poker or is there blackjack too? Blackjack? Blackjack? Okay, thank you. ಸುಮಾರು ಕಸಿನೋನಲ್ಲಿ ದುಡ್ಡು ಹೋಗದೆ ಕೈಯಿಂದ ಯಾವತ್ತು ಬರಲ್ಲ. ನಾನು ಬೇರೆ ಈ ಕಸಿನೋಗೆ ಯಾವತ್ತೂ ಬಂದಿಲ್ಲ. ಇದು ಯಪ್ಪ ನೋಡೋಣ, ಯಾಕೋ ಸ್ವಲ್ಪ ಕತ್ರಿ ಅನಿಸ್ತಿದೆ. ಇದಕ್ಕಿಂತ ಬೇಜಾನ್ ಶೈಡಿ ಕಸಿನೋಗಳನ್ನು ನೋಡಿದ್ದೀನಿ. ನೋಡೋಣ, ಇಲ್ಲಿ ಮೇ ಬಿ ಹೈಸ್ಟೆಕ್ ಬೋರ್ಡ್ ಏನೋ ಒಂದಿರುತ್ತೆ, ಅಲ್ಲೊಂದು ಒಳ್ಳೆ ಟೇಬಲ್ ನೋಡೋ ಕೂತ್ಕೋಬೇಕು. ಏನೋ ಇದಿರುತ್ತೆ ಹೈಸ್ಟೆಕ್ಸ್. How much is that? What are the stakes? Low? Yeah. Oh, no camera? Okay, $100 ತಗೊಂಡು ಬಂದಿದ್ದೀನಿ. ನೋಡೋಣ ನಮ್ಮ ಲಕ್ ಇವತ್ತು. ಇದೇನಾ ಮಿನಿಮಮ್ $5 ಇದ್ಬಿಟ್ಟು ಪ್ರತಿ ಸತಿ ಹ್ಯಾಂಡ್ಗೂ ನಾವು ಕಟ್ಟೋ ದುಡ್ಡಿಗೆ ನಾವೊಂದು ಎಕ್ಸ್ಟ್ರಾ $1 ಬೇರೆ ಆಡೋದಕ್ಕೆ ಬೇರೆ ದುಡ್ಡು ಕೊಟ್ಟು ಆಡಬೇಕು. ಸೊ $10 ನಾನು ಬೆಟ್ ಮಾಡ್ತೀನಿ ಅಂತಂದರೆ ಆಡೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ $1 ಎಕ್ಸ್ಟ್ರಾ. ಯಪ್ಪ ಅದೇ 100 ಬಂದೆ. ಅದೇ ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಬಂದರೆ ಬೆಟ್ಟ ಹೋದರೆ ತಾತ, ಆ ಥರ. ಸೊ $100 ಬಂದಿತ್ತು, $100 ಹೋಯಿತು. ಒಂದು ಗೇಮ್ ಆಡೋದಕ್ಕೆ $1. ಸೊ ಇಫೆಕ್ಟಿವ್ಲಿ $2 ಹೋಗಿದೆ, ಈಗ $3 ಹೋಗುತ್ತೆ. ಆರ್ ಸಿ ಬಿ ಡೂಯಿಂಗ್ ಪ್ರಿಟಿ ವೆಲ್, ಈಗ ಬಂದರೆ ಸರಿ. $100 ಹೋಗಿ $150 ಆಗಿತ್ತು, ಮತ್ತೆ 135ಕ್ಕೆ ಬಂದ್ಮೇಲೆ ಮುಚ್ಕೊಂಡು ಎದ್ದು ಬಂದೆ. ಸೊ ಇವತ್ತು ಮ್ಯಾಚ್ ಸೋತಿದ್ರಲ್ಲ ಆರ್ ಸಿ ಬಿ, ಇದೇ ಏನು ತಪ್ಪಿಲ್ಲ. ಸೊ ಡೂ ಐ ಗೆಟ್ ಔಟ್ ಲೈಕ್ ದಿಸ್? ಓಕೆ ಮಾಸ್ಕ್ ಆನ್, ಮಾಸ್ಕ್ ಆನ್. ಏನು ಡ್ರ್ಯಾಗನ್ ಇಲ್ಲ, ಏನಿಲ್ಲ. ನಾಟ್ ಬ್ಯಾಡ್ ಅಲ್ಲ, ನಾಟ್ ಬ್ಯಾಡ್ ಫಾರ್ ಅ ಕ್ವಿಕ್ ಮಂಡೇ ಈವ್ನಿಂಗ್. ಚಕ್ ಅಂತ ಹೋಗಿ ಪಕ್ ಅಂತ ಮಾಡಿ. ಆಲ್ ದೋ ಇಟ್ಸ್ ಅ ಸ್ಮಾಲ್ ಅಮೌಂಟ್, ದಿಸ್ ಪ್ರೂವ್ಸ್ ನಮ್ಮ ಆರ್ ಸಿ ಬಿ ಇದೇನು ತಪ್ಪಿಲ್ಲ. ನೋಡಿ ಹೆಂಗೆ ಆರ್ ಸಿ ಬಿ ಕ್ಷಮಕ್ಕಾಗಿ ವಾಪಸ್ ಬರ್ತಾರೆ. ಮುಂದಿನ ಸಲ ಕಪ್ ನಮ್ಮದೇ ಬಾಯ್ಸ್.